ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ನಮ್ಮ ಜಿಯೋ ಮತ್ತು ಏರ್ಟೆಲ್ ಏರ್ ಫೈಬರ್ ಇನ್ಸ್ಟಾಲೇಷನ್ ವಿಡಿಯೋನ ನೋಡಿ ತುಂಬ ಜನ BSNL ಏರ್ ಫೈಬರ್ ಬಗ್ಗೆನೂ ವಿಡಿಯೋನ ಮಾಡಿ ಅಂತ ಕೇಳಿದ್ರಿ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು BSNL ಏರ್ ಫೈಬರ್ ಕನೆಕ್ಷನ್ನ ಯೂಸ್ ಮಾಡಿಲ್ಲ. ಸೊ ಯೂಸ್ ಮಾಡೇ ಬಿಡೋಣ, ಟ್ರೈ ಮಾಡೋಣ ಅಂತ ಕನೆಕ್ಷನ್ನು ಬುಕ್ ಮಾಡಿದೆ. ಬಟ್ ಕನೆಕ್ಷನ್ ಬುಕ್ ಮಾಡಾದ್ಮೇಲೆ ಗೊತ್ತಾಯ್ತು ಅದ್ರ ಇನ್ಸ್ಟಾಲೇಷನ್ ಕಾಸ್ಟ್ನ ಕೇಳಿ ನನಗೆ ನಿಜಕ್ಕೂ ಬಿಗ್ ಶಾಕ್ ಆಯಿತು. ಸೊ ಈ ವಿಡಿಯೋದಲ್ಲಿ BSNL ಏರ್ ಫೈಬರ್ ಇಂದು ಇನ್ಸ್ಟಾಲೇಷನ್ ಕಾಸ್ಟ್ ಎಷ್ಟಾಗುತ್ತೆ, ಅದ್ರ ಪ್ಲ್ಯಾನ್ಸು, ಬುಕ್ ಮಾಡೋದು ಯಾವ ರೀತಿ, ಆ್ಯಂಡ್ ಅವ್ರು ಇನ್ನೂ ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ BSNL ಏರ್ ಫೈಬರ್ ಇಂದು ಪ್ಲ್ಯಾನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಪ್ಲ್ಯಾನ್ಸ್ ಬಗ್ಗೆ ತಿಳಿಸ್ಕೊಟ್ಟು ನೆಕ್ಸ್ಟ್ ಇನ್ಸ್ಟಾಲೇಷನ್ ಕಾಸ್ಟ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಪ್ಲ್ಯಾನ್ಸ್ನ ಓಪನ್ ಮಾಡಿದ್ರೆ BSNL ಮೂರು ಪ್ಲ್ಯಾನ್ಸ್ ಬರುತ್ತೆ. ಏರ್ ಫೈಬರ್ ಬೇಸಿಕ್ಕು, ಬೇಸಿಕ್ ಪ್ಲಸ್ಸು ಮತ್ತು ಏರ್ ಫೈಬರ್ ವ್ಯಾಲ್ಯೂ ಪ್ಲ್ಯಾನ್ ಬರುತ್ತೆ. ಸ್ಟಾರ್ಟಿಂಗ್ ಪ್ಲ್ಯಾನ್ ಬಂದು 499 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 499 ರೂಪಾಯಿಗೆ 30 MBPS ಇಂಟರ್ನೆಟ್ ಸ್ಪೀಡ್ ಬರುತ್ತೆ. ನೆಕ್ಸ್ಟ್ ಪ್ಲ್ಯಾನ್ ಬಂದು 699 ರೂಪಾಯಿ ಪ್ಲ್ಯಾನು, 40 MBPS ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 899 ರೂಪಾಯಿಗೆ 50 MBPS ಇಂಟರ್ನೆಟ್ ಸ್ಪೀಡ್ನ ಕೊಡ್ತಿದ್ದಾರೆ. ಈ ಪ್ಲ್ಯಾನಲ್ಲಿ 100 MBPS ಕೊಟ್ಟಿರೋದು ತುಂಬಾ ಚೆನ್ನಾಗಿರೋದು. ಆ್ಯಂಡ್ ಎಲ್ಲ ಪ್ಲ್ಯಾನಲ್ಲೂ ಮ್ಯಾಕ್ಸಿಮಮ್ ಡೇಟಾ ಲಿಮಿಟ್ ಬಂದು 3300 GB ಕೊಡ್ತಿದ್ದಾರೆ. ನೋಡಿ, ಬೇಸಿಕ್ ಪ್ಲ್ಯಾನಲ್ಲೂ 3300 GB ಕೊಡ್ತಿದ್ದಾರೆ. ನೀವು ಇದನ್ನ ಏರ್ಟೆಲ್ ಆರ್ ಜಿಯೋ ಏರ್ ಫೈಬರ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಡೇಟಾ ಬಂದು 1000 GB ಕೊಡ್ತಾರೆ. BSNL 3300 GB ಸಿಗ್ತಾ ಇದೆ. ಆ್ಯಂಡ್ ಎಲ್ಲ ಪ್ಲಾನ್ಸ್ಗೂ ನಿಮಗೆ ಲ್ಯಾಂಡ್ಲೈನ್ ಆಪ್ಷನ್ ಸಿಗ್ತಾ ಇದೆ. ನೀವು ಲ್ಯಾಂಡ್ಲೈನು ಕನೆಕ್ಟ್ ಮಾಡ್ಕೊಬೋದು. ಅನ್ಲಿಮಿಟೆಡ್ STD ಮತ್ತು ಲೋಕಲ್ ಕಾಲ್ಸ್ ಇರುತ್ತೆ. ಈಗ ಏರ್ ಫೈಬರ್ ಕನೆಕ್ಷನ್ನ ಯಾವ ರೀತಿ ಬುಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನೋಡಿ, BSNL ಏರ್ ಫೈಬರ್ ಕನೆಕ್ಷನ್ನ ಬುಕ್ ಮಾಡೋಕ್ಕೆ bookmyfiber.bsnlco.in ಬಂದು ಇಲ್ಲಿ ಸರ್ವಿಸಲ್ಲಿ ಏರ್ ಫೈಬರ್ನ ಸೆಲೆಕ್ಟ್ ಮಾಡಿ ನಿಮ್ಮ ಡೇಟನ್ನೆಲ್ಲ ಹಾಕಿ ಕನೆಕ್ಷನ್ನ ಈಸಿಯಾಗಿ ಬುಕ್ ಮಾಡ್ಕೊಬೋದು. ಬಟ್ ನೀವು ಕನೆಕ್ಷನ್ನ ಬುಕ್ ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಲೇಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ನಾನು ಏರ್ ಫೈಬರ್ ಕನೆಕ್ಷನ್ನ ಇದೇ ಥರನೇ ಬುಕ್ ಮಾಡಿದೆ. BSNL ಕಡೆಯಿಂದನೇ ಕಾಲ್ ಮಾಡಿ, ನೋಡಿ ನನ್ನ ಲೊಕೇಶನ್ನ ಕೇಳಿದ್ರು. ನಾನು 2 ಲೊಕೇಶನ್ನ ಕಳಿಸಿದ್ದೀನಿ ವಿಡಿಯೋ ಮಾಡೋಕ್ಕಲ್ವ, ಒಂದು ಲೊಕೇಶನಲ್ಲಿ ನೆಟ್ವರ್ಕ್ ಇಲ್ಲ ಅಂದರೆ ಇನ್ನೊಂದು ಲೊಕೇಶನಲ್ಲಿ ಸಿಗುತ್ತೆ ಅಂತ ಕಳಿಸಿದೆ. ನೋಡಿ, ಅವರು 2 ಲೊಕೇಶನ್ನ ಈ ಥರ ಚೆಕ್ ಮಾಡಿ 2 ಲೊಕೇಶನಲ್ಲಿ ನೆಟ್ವರ್ಕ್ ಇದೆ ಅಂತ ಹೇಳಿದ್ರು. ನೆಟ್ವರ್ಕ್ ಚೆಕ್ ಮಾಡಾದ್ಮೇಲೆ ನಾನು 50 MBPS ಪ್ಲಾನ್ನ ಚೂಸ್ ಮಾಡಿದೆ. ನೋಡಿ, ಇಲ್ಲಿ 50 MBPS 3300 GB ಬರುತ್ತೆ, ಮತ್ತೆ 899 ಪ್ಲಸ್ GST ಆಗುತ್ತೆ ಅಂತ ಹೇಳಿದ್ರು. ಈಗ ಇನ್ಸ್ಟಾಲೇಷನ್ ಕಾಸ್ಟಿಗೆ ಬಂದರೆ ನೋಡಿ, BSNL ಅವರೇ ಕಳಿಸಿರೋದು. ಮೊದಲನೇ ಲೊಕೇಶನಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ 28,500 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಲೊಕೇಶನಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ 25,200 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. 25,000 ರೂಪಾಯಿ ನನ್ನ ಫೈಬರ್ ಇಂಟರ್ನೆಟ್ ಪ್ಲಾನು, 2 ರಿಂದ 2.5 ವರ್ಷ ಅಷ್ಟು ಬಿಲ್ ಕಟ್ಬೋದು. ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಆ್ಯಂಡ್ BSNL ಅವರು ಇಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ರೀಸನ್ ಬಂದು ಯಾವ ರೀಸನಿಗೆ ಚಾರ್ಜ್ ಮಾಡ್ತಿದ್ದಾರೆ, ಅವ್ರು ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ ಅಂದರೆ, ನೋಡಿ, BSNL ಅವರು ಈ ಥರ ಯುಬಿಕ್ವಿಟಿ ಡಿವೈಸ್ನ ಯೂಸ್ ಮಾಡ್ತಿದ್ದಾರೆ. ಇದು ವೈಫೈ ಮ್ಯಾಕ್ಸ್ ನೆಟ್ವರ್ಕ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇದ್ರ ರೇಂಜ್ ಬಂದು ನೋಡಿ, ಅಪ್ ಟು 30 km ವರೆಗೂ ಸಿಗುತ್ತೆ. ನಿಮ್ಮನೆಯಿಂದ BSNL ಟವರು 30 km ಅಷ್ಟು ದೂರ ಇದೆ ಅಂದರೂ ಕನೆಕ್ಷನ್ನ ತೊಗೊಬೋದು. ಆ್ಯಂಡ್ ನೀವು ಈ ನೆಟ್ವರ್ಕ್ನ 5G ಕಂಪೇರ್ ಮಾಡಿದ್ರೆ 5G ಮ್ಯಾಕ್ಸಿಮಮ್ ರೇಂಜ್ ಬಂದು 5 km, ಇದರಲ್ಲಿ 30 km ಸಿಗ್ತಾ ಇದೆ. ಆ್ಯಂಡ್ ನೀವು ಬಿಸ್ನೆಸ್ ಯೂಸರ್ ಆಗಿದ್ದು, ನಿಮಗೆ ಸ್ಟಾಟಿಕ್ IP ಎಲ್ಲ ಬೇಕು ಅಂದರೆ ನೀವು BSNL ಏರ್ ಫೈಬರ್ ಕನೆಕ್ಷನ್ನ ತೊಗೊಬೋದು. ಸೊ ಈ ಡಿವೈಸಿಂದು ರೇಟ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಇನ್ಸ್ಟಾಲೇಷನ್ ಚಾರ್ಜಸ್ಸು ತುಂಬಾ ಇದೆ. ಸೊ ಆದಷ್ಟು ಬೇಗನೆ BSNL ಅವರನ್ನು ಜಿಯೋ ಮತ್ತು ಏರ್ಟೆಲ್ ಥರ 5G ನೆಟ್ವರ್ಕ್ನ ಲಾಂಚ್ ಮಾಡಿ ಅವ್ರ ಥರ ಡಿವೈಸ್ನ ಬಿಟ್ಟರೆ ತುಂಬಾ ಬೆನಿಫಿಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊಂತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.